ಇನ್ನು ಅಧೀರ್ ಆಗಲಿ ಅಥವಾ ರವೀಂದ್ರ ಟಂಡನ್ ಆಗಲಿ ಅಥವಾ ಬೇರೆ ಬೇರೆ ಪಾತ್ರಧಾರಿಗಳ ಸಂಬಂಧಪಟ್ಟ ಹಾಗೆ ಇವೆಲ್ಲ ಆಲೋಚನೆಗಳು ಪಾರ್ಟ್ ಒನ್ ಮಾಡಿದಾಗ ಇತ್ತ ಅಥವಾ ಪಾರ್ಟ್ ಟೂ ಮಾಡೋ ಸಂದರ್ಭದಲ್ಲಿ? ಸಂಜಯ್ ಸರ್ದು ಪಾರ್ಟ್ ಒನ್ ನಾವು ಯಾವಾಗ ಸ್ಕ್ರಿಪ್ಟಿಂಗ್ ಮಾಡ್ತಿದ್ವಲ್ಲ ಅವಾಗ್ಲಿಂದನೂ ಇತ್ತು. ಪಾರ್ಟ್ ಟೂ ಬಂದಿದ ತಕ್ಷಣ ನನಗೆ ಒಂದು ಹಿಂದಿ ಸ್ಪೀಕಿಂಗ್ ಸ್ಟ್ರಾಂಗ್ ಪರ್ಸನಾಲಿಟಿ ಬೇಕಾಗಿತ್ತು. ವೆನ್ ವಿ ಲುಕ್ಡ್ ಅರೌಂಡ್ ವಿ ಥಾಟ್ ದೇರ್ ಇಸ್ ನೋಬಡಿ ಬೆಟರ್ ದೆನ್ ರವೀನಾ ಮೇಡಮ್. ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾನೆ ಒಂದು ಅವ್ರನ್ನ ಕರೆಸ್ಬೇಕು ಮಾಡಬೇಕು ಇದೆಲ್ಲ ನಿಜವಾಗ್ಲೂ ಮನಸ್ಸಲ್ಲಿ ಇರಲಿಲ್ಲ. ದ ವೇ ವಿ ಥಾಟ್ ಫ್ರಮ್ ದ ಬಿಗಿನಿಂಗ್ ನಮ್ಮ ಪ್ರೊಡ್ಯೂಸರ್ ಇರೋವರೆಗೂ ಅದು ಆ ಥರ ಥಾಟ್ ಎಲ್ಲ ಬರಲ್ಲ. ಅಷ್ಟೊಂದು ಕೊಡಬೇಕಾ ಒಂದು ಕನ್ನಡ ಸಿನಿಮಾಗೆ, ಅಷ್ಟೊಂದು ಕೊಡಬೇಕಾ ಈ ಬಜೆಟ್ಗೆ, ಹಿಂಗೆ ಕೊಡಬೇಕಾ, ಯಾವತ್ತೂ ಅವ್ರ ಹತ್ರ ಡಿಸ್ಕಷನ್ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ಐ ಥಿಂಕ್ ಅಬೌಟ್ ದ ಬಜೆಟ್ ಮೋರ್ ದೆನ್ ಹೀ ಥಿಂಕ್ಸ್. ಯಾಕಂದರೆ ನನಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವ. ಇದು ಸಿನಿಮಾ ದೊಡ್ಡ ಹಿಟ್ ಆದ್ರೇನು ದುಡ್ಡು ಬರಲಿಲ್ಲ ಅಂದರೆ ಏನು ಪ್ರಯೋಜನ? ಕರೆಕ್ಟ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.